ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ನಮ್ಮ ಚಾನಲ್ 2 ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನೀವು ಇಲ್ದಲೆ ಇದು ಸಾಧ್ಯ ಆಗ್ತಾನೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ, ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಸ್ಟಾರ್ಟ್ ಮಾಡೋಣ. ಮುಂದಿನ ಪ್ರಶ್ನೆ ನಂದಿನಿ ಅವರು. ಮೇಡಮ್, ನನ್ನ ಡಾಟರ್ಗೆ 3 ತಿಂಗಳು, ಯು ನೌ ಶಿ ವಾಸ್ ಬ್ಲ್ಯಾಕ್, ಕಪ್ಪಗಿದ್ದಾಳಂತೆ. ಸೊ ಬಿಳಿ ಆಗೋದಕ್ಕೆ ಮನೆ ಮದ್ದು ಕೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಬಳಸಿ. ಮನೆಯಲ್ಲೇ ಬಾತ್ ಪೌಡರ್ನ ತಯಾರಿಸಿ ಬಳಸಿ, ಜೊತೆಗೆ ಆಯಿಲ್ ಮಸಾಜ್ ಮಾಡಿ, ಖಂಡಿತ ಮಗು ಕಲರ್ ಬರುತ್ತೆ. ಮುಂದಿನ ಪ್ರಶ್ನೆ, ಮುನ್ನ ಅವರು ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಮುಂದಿನ ಪ್ರಶ್ನೆ ನವ್ಯ ಅವರು, ನಮ್ಮ ಥೈರಾಯ್ಡ್ ನಾರ್ಮಲ್ ರಿಪೋರ್ಟ್ ಅಂದರೆ ಎಷ್ಟು, ವಿತಿನ್ ರೆಫ್ರೆನ್ಸ್ ರೇಂಜ್ ಇದ್ದರೆ ಅದು ನಾರ್ಮಲ್ ಅಂತ ಕೇಳ್ತಾ ಇದ್ದಾರೆ. ಹೌದು, ಅದು ಒಂದು ರೇಂಜ್ ಇರುತ್ತೆ, 3 ಒಳಗಿರಬೇಕು ಅಂತ. ಅಷ್ಟಿದ್ರೆ ಅದು ನಾರ್ಮಲ್ ಅಂತ, ಅವಾಗ ನೀವು ಟ್ಯಾಬ್ಲೆಟ್ಸ್ ಏನು ತೊಗೊಳೋದು ಬೇಕಾಗಿಲ್ಲ ಫ್ರೆಂಡ್. ಮುಂದಿನ ಪ್ರಶ್ನೆ, ನವೀನ್ ಅವರು, ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಟ್ಟ ನೀರು ಕುಡಿಯೋದು ಎಷ್ಟು ಲಾಭ ಗೊತ್ತಾ, ಆ ವಿಡಿಯೋಗೆ ಮೆಸೇಜ್ ಕಳಿಸಿದರೆ. ನಮ್ಮ ಮನೇಲಿ ಸ್ಟೀಲ್ ಕಾಪರ್ ಜಗ್ ಇದೆ, ಯೂಸ್ ಮಾಡ್ಬೋದಾ? ಇದು ನಿಜನಾ, ತಾಮ್ರದ ಪಾತ್ರೆ ರಸ್ಟ್ ಹಿಡಿಯೋದಿಲ್ವಾ ಅಂತ? ಇಲ್ಲ, ರಸ್ಟ್ ಏನು ಹಿಡಿಯೋದಿಲ್ಲ. ನೀವು ಕರೆಕ್ಟಾಗಿ ಕ್ಲೀನ್ ಮಾಡಿ ಯೂಸ್ ಮಾಡ್ತಾ ಇದ್ರೆ ಅದು ರಸ್ಟ್ ಹಿಡಿಯೋದಿಲ್ಲ ಫ್ರೆಂಡ್. ಸ್ಟೀಲ್ ಎಲ್ಲ ಯೂಸ್ ಮಾಡಬೇಡಿ, ಪ್ಯೂರ್ ಕಾಪರ್ ಜಗ್ ಇದ್ದರೆ ಯೂಸ್ ಮಾಡಿ ಫ್ರೆಂಡ್. ಅಂದರೆ ತಾಮ್ರದ ಜಗ್ ಆದರೂ, ತಾಮ್ರದ ಪಾತ್ರೆ, ತಾಮ್ರದ ಚೊಂಬು ಇದ್ದರೂ ಅದರಲ್ಲೇ ನೀರು ಶೇಖರಿಸಿಡಬೇಕು. 8 ಗಂಟೆ ಶೇಖರಿಸಿಟ್ಟು ಆದಮೇಲೆ ಆ ನೀರನ್ನ ಕುಡೀರಿ, ಆಗ ಮಾತ್ರ ಆ ನೀರು ನಮಗೆ ಯೂಸ್ಫುಲ್ ಆಗುತ್ತೆ. ಮುಂದಿನ ಪ್ರಶ್ನೆ ಅಹಮದ್ ಅವರು, ಮುಂದಿನ ಪ್ರಶ್ನೆ, ಮೇಡಮ್ ಕಿಡ್ಸ್ ಸಂಟ್ಯಾನ್ಗೆ ಹೋಮ್ ರೆಮಿಡಿ ಹೇಳಿ. ಸಪ್ರೇಟಾಗಿ ಚಿಕ್ಕ ಮಕ್ಕಳಿಗೆ ಸಂಟ್ಯಾನ್ ಬಗ್ಗೆ ಅಂತಂದರೆ ನಾನು ವಿಡಿಯೋ ಮಾಡಿದ್ದೀನಿ, ಚಿಕ್ಕ ಮಕ್ಕಳು ತ್ವಚೆ ಬಿಳಿ ಆಗೋದಕ್ಕೆ ಅಂತ, ಅದನ್ನೇ ಯೂಸ್ ಮಾಡಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಹಾಲಿನ ಕೆನೆ ಮಿಕ್ಸ್ ಮಾಡಿ ಹಚ್ಚಿ ಫ್ರೆಂಡ್, ಅದೇ ಸಾಕು, ಚಿಕ್ಕ ಮಕ್ಕಳಿಗೆ ಸಂಟ್ಯಾನ್ ಆರಾಮಾಗಿ ಹೋಗುತ್ತೆ. ಇಲ್ಲಾಂದರೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಫಾಲೋ ಮಾಡ್ಬೋದು. ಮುಂದಿನ ಪ್ರಶ್ನೆ ರೂಪಾ ಪರು ಅವರು, ಹಲ್ಲು ಉಳ್ಕಲ್ಲಾಗಿದೆ ಪರಿಹಾರ ಕೊಡಿ ಅಂತ. ಹಲ್ಲು ನೋವಿಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್. ಅಂದರೆ ಹಲ್ಲು ಹುಳ್ಕಳಿಗೆಲ್ಲ ಗೊತ್ತಿಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಓಕೆನಾ? ಮುಂದಿನ ಪ್ರಶ್ನೆ ಹನು ವೈಶು ಅವರು, ಅಕ್ಕ ಹೋಮ್ ಮೇಡ್ ಕ್ರೀಮ್ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ವಾ? ಬಾದಾಮಿ ನೆನೆಸಿ ಅದನ್ನು ಪೇಸ್ಟ್ ಮಾಡಿ, ಅದಕ್ಕೆ ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಕೇಸರಿ ಹಾಕಿ ಕ್ರೀಮ್ ಥರ ಮಾಡಿ ಡೈಲಿ ನೈಟ್ ಯೂಸ್ ಮಾಡ್ಬೋದಾ? ಮನೆಯಲ್ಲೇ ಕ್ರೀಮ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಆದರೆ ಅದು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೋ ಅಡ್ಜಸ್ಟ್ ಆಗಲ್ವೋ ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಇದನ್ನು ಸ್ವಲ್ಪ ತಯಾರಿಸ್ಕೊಂಡು ಫಸ್ಟ್ ಹಚ್ಚಿ, ಒಂದು ದಿನ ಫುಲ್ ಬಿಡಿ ಫ್ರೆಂಡ್. ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗ್ದಲೇ ಇದ್ದರೆ ಕಂಟಿನ್ಯೂ ಮಾಡಿ. ಅಂದರೆ ನವೆ ಆಗ್ತಾ ಇರುತ್ತೆ, ಇಲ್ಲಾಂದರೆ ಗುಳ್ಳೆ ಆದರೆ, ಬೇರೆ ಯಾವ್ದಾದ್ರು ಸೈಡ್ ಎಫೆಕ್ಟ್ ಆದರೆ ನಿಲ್ಲಿಸ್ಬಿಡಿ. ಯಾವುದೂ ಆಗಲಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಯಿತು ಅಂತಂದರೆ ಅದೇ ಕ್ರೀಮ್ನ ಡೈಲಿ ಬಳಸಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮುಂದಿನ ಪ್ರಶ್ನೆ ಸುಧಾ ಅವರು, ಹಾಯ್ ಮ್ಯಾಮ್, ಯುವರ್ ಟಿಪ್ ಈಸ್ ಸೋ ಗುಡ್, ಓಕೆ ಥ್ಯಾಂಕ್ ಯು. ಮೈ ಬೇಬಿ ಇಸ್ 5 ಮಂತ್, ಕೋಲ್ಡ್ ಮತ್ತು ಸ್ವೀಝಿಂಗ್ ಸೌಂಡ್ ಬರ್ತಾ ಇದೆಯಂತೆ. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಚಿಕ್ಕ ಮಕ್ಕಳ ಶೀತ ಮತ್ತು ಕೆಮ್ಮಿಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಬಳಸಿ. ಅದರಿಂದ ಕೆಮ್ಮು ಕಡಿಮೆ ಆಗುತ್ತೆ, ಶೀತ ಕಡಿಮೆ ಆಗುತ್ತೆ, ಆ ಸೌಂಡ್ ಬರ್ತಿರುತ್ತಲ್ಲ ಮಗು ಉಸಿರಾಡ್ಬೇಕಾರೆ, ಆ ವೀಝಿಂಗು ಕಡಿಮೆ ಆಗುತ್ತೆ. ಮುಂದಿನ ಪ್ರಶ್ನೆ ಹನು ವೈಶು ಅವರು, ಅಕ್ಕ ನಾನು ಕ್ರೀಮ್ ಯೂಸ್ ಮಾಡಿದ್ರೆ ಫೇಸ್ ಬ್ಲ್ಯಾಕ್ ಆಗುತ್ತೆ, ಯಾವ ಕ್ರೀಮ್ ಯೂಸ್ ಮಾಡಲಿಲ್ಲ ಅಂದರೆ ಗ್ಲೋಯಿಂಗ್ ಆಗಿ ಇರುತ್ತೆ, ಆ್ಯಂಡ್ ಯಾವ ಕ್ರೀಮ್ ಯೂಸ್ ಮಾಡಿಲ್ಲ ಅಂದರೆ ಹೊರಗೆ ಹೋದರೆ ಸಂಟನ್ ಆಗುತ್ತೆ ಅಂತ ಭಯ ಆಗುತ್ತೆ, ಏನು ಮಾಡಬೇಕು, ಯಾವ ಕ್ರೀಮ್ ಯೂಸ್ ಮಾಡಿದ್ರೂ ಫೇಸ್ ಬ್ಲ್ಯಾಕ್ ಆಗುತ್ತೆ? ಓಕೆ, ಫೇಸ್ ಬ್ಲ್ಯಾಕ್ ಆಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ಗೆ ಕ್ರೀಮ್ಸ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ, ಸೆನ್ಸಿಟಿವ್ ಸ್ಕಿನ್ ಇರ್ಬೋದು, ಅದಕ್ಕೋಸ್ಕರ ಹಾಗಾಗುತ್ತೆ. ಯೂಸ್ ಮಾಡಬೇಡಿ, ನೋ ಪ್ರಾಬ್ಲಮ್, ಪೌಡರ್ ಮಾತ್ರ ಯೂಸ್ ಮಾಡಿ ಸಾಕು. ನನ್ನ ಫೇಸ್ಗೆ ನಾನು ಯಾವುದೇ ರೀತಿ ಕ್ರೀಮ್ಸ್ನ ನಾನು ಯೂಸ್ ಮಾಡಿಲ್ಲ ಇಲ್ಲಿವರೆಗೂ. ಸೊ ಏನು ಪ್ರಾಬ್ಲಮ್ ಇಲ್ಲ, ಕ್ರೀಮ್ಸ್ ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ, ಸನ್ ಟ್ಯಾನ್ ಆಗ್ದಲೇ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ.
ಮನೆಗೆ ಬಂದಾಗ ಬೇರೆ ಫೇಸ್ ಪ್ಯಾಕ್ ಹಾಕೊಳ್ಳಿ, ಅದರಿಂದ ಸನ್ ಟ್ಯಾನ್ ಹೋಗುತ್ತೆ ಅಷ್ಟೇ ಅಲ್ವಾ. ಮುಂದಿನ ಪ್ರಶ್ನೆ, ಸವಿತಾ ಡಿ ಅವರು ಕೊಕೊನೆಟ್ ಆಯಿಲ್ಗೆ ಏನು ಮಿಕ್ಸ್ ಮಾಡ್ಬೋದು, ಬಿಸಿ ಮಾಡಿ ಯೂಸ್ ಮಾಡಬೇಕಾ ಮಕ್ಕಳಿಗೆ ಅಂತ ಕೇಳ್ತಾ ಇದ್ದಾರೆ. ಮಕ್ಕಳಿಗೆ ಯೂಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಮಸಾಜ್ ಮಾಡಿ ಮಕ್ಕಳಿಗೆ. ನೀವು ಯೂಸ್ ಮಾಡಬೇಕು ಅಂತಂದರು ಅಷ್ಟೇ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ನೀವು ಹೇರ್ ಆಯಿಲಾಗಿ ಯೂಸ್ ಮಾಡಬೇಕು ಅಂದರೆ ಯೂಸ್ ಮಾಡಿ. ಅದಕ್ಕೆ ಹೇರ್ ಆಯಿಲ್ಗಾದರೆ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಕೊಕೊನೆಟ್ ಆಯಿಲ್ಗೆ ಏನು ಮಿಕ್ಸ್ ಮಾಡಬೇಕು ಅಂತ ಅದನ್ನು ನೋಡಿ ಅದನ್ನು ಮಿಕ್ಸ್ ಮಾಡಿ ಬಳಸಿ. ಮುಂದಿನ ಪ್ರಶ್ನೆ, ರಾಜೇಶ್ ಗೌಡ ಅವರು, ಮ್ಯಾಮ್ ನನ್ನ ಮಗನಿಗೆ ಒನ್ ಇಯರ್ ಆಯಿತು, ಬಟ್ ನನ್ನ ಕ್ವಶನ್ ಏನಂದರೆ ನನ್ನ ಮಗನ ತಲೆ ತುಂಬ ಸೆಕೆ ಗುಳ್ಳೆ ಆಗಿದೆ, ಓಕೆ ಏನು ಮಾಡಲಿ, ಶ್ರೀಗಂಧ ಹಚ್ಚಿದ್ರೂ ಕಡಿಮೆ ಆಗ್ತಿಲ್ಲ. ಈಗ ಸಮ್ಮರ್ ಆಗಿರೋದ್ರಿಂದ ಸೆಕೆ ಗುಳ್ಳೆ ಕಾಮನ್ ಆಗ್ತಾನೆ ಇರುತ್ತೆ. ಮೇನಾಗಿ ಸೆಕೆ ಗುಳ್ಳೆ ಆಗ್ತಾಯಿದೆ ಅಂದರೆ ಮಗುಗೆ ಹೀಟ್ ಆಗ್ತಾಯಿದೆ ಅಂತ ಅರ್ಥ. ಸೊ ಸ್ವಲ್ಪ ಜಾಸ್ತಿ ನೀರು ಕುಡಿಸಿ, ಎಳ್ನೀರು ಕುಡಿಸಿ, ಸಬ್ಜಾ ವಾಟರ್ನ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಬರೀ ನೀರು ಕುಡಿಸಿ, ಸಬ್ಜಾ ಬೀಜ ತೆಗೆದು ಬರೀ ನೀರು ಕುಡಿಸಿ. ಜ್ಯೂಸಸ್ ಯಾವುದಾದ್ರೆ ಸ್ವಲ್ಪ ಜ್ಯೂಸ್ ಒಂದೊಂದು ಸ್ಪೂನ್ ಎರಡು ಸ್ಪೂನಷ್ಟು ಜ್ಯೂಸ್ ಕುಡಿಸಿ. ಅದರಿಂದ ಫಸ್ಟು ಪಾಪುಗೆ ಹೀಟ್ ಕಮ್ಮಿ ಮಾಡಿ ಆಟೋಮೆಟಿಕ್ಕಾಗಿ ಸೆಕೆ ಗುಳ್ಳೆ ಬರಲ್ಲ. ಅದರ ಜೊತೆಗೆ ಹೆಸರುಕಾಳು, ಹೆಸರುಕಾಳು ನೆನೆಸಿ ಚೆನ್ನಾಗಿ ರುಬ್ಬಿ, ರುಬ್ಬಿಟ್ಟು ತಲೆ ಮೇಲೆ ಪೇಸ್ಟ್ ಥರ ಹಾಕಿ ಒಂದು ಚಿಕ್ಕ ಬಟ್ಟೆ ಕಟ್ಟಿ ಫ್ರೆಂಡ್, ರಾತ್ರಿ ಮಲಗಬೇಕಾದ್ರೆ ಕಟ್ಟಿ, ಬೆಳಗ್ಗೆ ಆದರೆ ಕಟ್ಟಿಸ್ಕೊಳ್ಳಲ್ಲ ಮಗು. ರಾತ್ರಿ ನಿದ್ದೆ ಮಾಡಿದ್ಮೇಲೆ ಹಚ್ಚಿ ಕಟ್ಬಿಡಿ, ಒಂದು ಚಿಕ್ಕ ಬಟ್ಟೆ ಮಫ್ಲರ್ ಥರ ಕಟ್ಬಿಡಿ, ಅದರಿಂದ ಆದಷ್ಟು ಬೇಗ ಸೆಕೆ ಗುಳ್ಳೆ ಹೋಗುತ್ತೆ. ಮುಂದಿನ ಪ್ರಶ್ನೆ, ಕವಿತಾ ಪಿ ಡಿ ಅವರು, ಹಾಯ್ ಮ್ಯಾಮ್, ನನಗೆ ಸರಿಯಾಗಿ ಪೀರಿಯಡ್ಸ್ ಬರಲ್ಲ, ಅಂದರೆ 21-22 ದಿನಕ್ಕೆ ಬರುತ್ತೆ, ಮತ್ತು ಪೀರಿಯಡ್ಸ್ ಬಂದು ಆದಮೇಲೆ 10-12 ದಿನಕ್ಕೆ ಬ್ರೆಸ್ಟ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ, ಇದಕ್ಕೆ ಪರಿಹಾರ ಹೇಳಿ ದಯವಿಟ್ಟು. ಪೀರಿಯಡ್ಸ್ ಬಗ್ಗೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರೋದಕ್ಕೆ ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಬಳಸಿ ಫ್ರೆಂಡ್ಸ್. ಫಸ್ಟ್ ಬ್ರೆಸ್ಟ್ ಪೇಯ್ನ್ಗೆ ನನಗೆ ಐಡಿಯಾ ಇಲ್ಲ, ಪ್ಲೀಸ್ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಮುಂದಿನ ಪ್ರಶ್ನೆ, ಅಹಮದ್ ಅವರು, ನನ್ನ ಮಗನಿಗೆ 2 ವರ್ಷ ಆಯಿತು, ನನ್ನ ಮಗ ತುಂಬ ಬಿಳಿ ಕಲರ್ ಇದ್ದ, 2 ತಿಂಗಳಿಂದ ತುಂಬ ಕಪ್ಪು ಕಲರ್ ಆಗಿದ್ದಾನೆ, ಪ್ಲೀಸ್ ಒಳ್ಳೆ ಮನೆ ಮದ್ದು ತಿಳಿಸ್ಕೊಡಿ ಕಲಾ ಮೇಡಮ್. ಬಿಳಿ ಕಲರ್ ಇದ್ದರೆ ನಾರ್ಮಲಾಗಿ ಬಿಳಿ ಬಂದೇ ಬರ್ತಾರೆ, ಅದು ವೆದರ್ ಚೇಂಜ್ ಆದರೆ ಒಂದೊಂದ್ಸಲ ಕಪ್ಪಾಗ್ತಾರೆ, ನೀರು ಚೇಂಜ್ ಆದರೆ ಕಪ್ಪಾಗ್ತಾರೆ, ತುಂಬ ರೀಸನ್ಸ್ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ಕಪ್ಪಾಗ್ತಾರೆ ಅಂದರೆ ಸನ್ ಟ್ಯಾನ್ ಆದರೂ ಕಪ್ಪಾಗ್ತಾರೆ, ಇದರಿಂದ ಏನೂ ಭಯ ಪಡಬೇಕಾಗಿಲ್ಲ. ನೀವು ನಾರ್ಮಲ್ ಆಯಿಲ್ ಮಸಾಜ್ ಸ್ವಲ್ಪ ಮಾಡಿ ಮನೆಯಲ್ಲೇ ಬಾತ್ ಪೌಡರ್ನ, ಅಂದರೆ ಕಡಲೆ ಹಿಟ್ಟು ಪೌಡರ್ ಅಥವಾ ಹೆಸರುಕಾಳು ಹಿಟ್ಟು ಪೌಡರ್ನ ತಯಾರಿಸಿ ಅದಕ್ಕೆ ಹಾಲಿನ ಕೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಗುಗೆ ಹಚ್ಚಿ ಒಂದು 15-20 ನಿಮಿಷ ಬಿಟ್ಟು ಮಗುಗೆ ಸ್ನಾನ ಮಾಡಿಸಿ. ಹೀಗೆ ಮಾಡಿಸೋದ್ರಿಂದ ಮಗು ನಾರ್ಮಲ್ ಯಾವ ಕಲರ್ ಇರುತ್ತೆ ಆ ಕಲರಿಗೆ ಬರುತ್ತೆ, ಅದರ ಜೊತೆಗೆ ಬ್ರೈಟ್ ಆಗುತ್ತೆ, ಸ್ವಲ್ಪ ಕಲರು ಚೆನ್ನಾಗಿ ಬರ್ತಾನೆ, ಟ್ರೈ ಮಾಡಿ ಓಕೆನಾ. ಮುಂದಿನ ಪ್ರಶ್ನೆ, ರಾಧಾ ಸಿ ಅವರು, ಮೇಡಮ್ ನನ್ನ ಸ್ಕಿನ್ ಕಲರ್ ತುಂಬ ಬ್ಲ್ಯಾಕ್ ಇದೆ ಆ್ಯಂಡ್ ತುಂಬ ಆಯಿಲಿ ಸ್ಕಿನ್ ಇದೆ ಮ್ಯಾಮ್, ಸ್ವಲ್ಪ ಹೊತ್ತಿಗೆ ಮೇಕಪ್ ಎಲ್ಲ ಹಾಳಾಗಿ ಹೋಗುತ್ತೆ, ಅದರಿಂದ ಎಲ್ಲಿಗಾದರೂ ಹೋಗಬೇಕು ಅಂದರೆ ಮುಜುಗರ ಆಗುತ್ತೆ, ಪ್ಲೀಸ್ ಸ್ಕಿನ್ ಗ್ಲೋಗೆ ಇವರಿಗೆ ವೀಡಿಯೋ ಬೇಕಂತೆ. ನಾನು ಆಲ್ರೆಡಿ ಸ್ಕಿನ್ ಗ್ಲೋಗೆ 2 ವಿಡಿಯೋ ಮಾಡಿದ್ದೀನಿ, ಅದನ್ನು ಬಳಸಿ ನಿಜವಾಗ್ಲೂ ತುಂಬ ಸ್ಕಿನ್ ಗ್ಲೋ ಆಗುತ್ತೆ. ಆಯಿಲ್ ಕಂಟ್ರೋಲ್ಗೂ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಬಳಸಿ. ಹೇರ್ ಫಾಲ್ಗೆ ತುಂಬ ಏರ್ ಫಾಲ್ ಆಗ್ತಾಯಿದೆ ಅಂತ ಕೇಳ್ತಿದ್ದಾರೆ, ಹೇರ್ ಫಾಲ್ಗೂ ನಾನು ಆಲ್ಮೋಸ್ಟ್ ಒಂದು 10 ವಿಡಿಯೋ ಮಾಡಿದ್ದೀನಿ, ನೋಡಿ ಬಳಸಿ ಫ್ರೆಂಡ್ ಓಕೆನಾ. ರಾಧಾ ಅವರೇ, ಮುಂದಿನ ಮೆಸೇಜ್, ವಿಶಾಲ್ ಅವರು, ಮೊಡವೆಗೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಬಾಯ್ಸ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಖಂಡಿತ ಯೂಸ್ ಮಾಡ್ಬೋದು, ಅದು ಓನ್ಲಿ ಗರ್ಲ್ಸ್ಗೆ ಅಂತ ನಾನು ಹೇಳಿಲ್ಲ, ಎಲ್ಲರಿಗೂ ಅದು ವರ್ಕ್ ಆಗುತ್ತೆ. ಮುಂದಿನ ಪ್ರಶ್ನೆ, ಪ್ರಿಯಾ ಚೇತು ಅವರು, ಮಕ್ಕಳ ಉಷ್ಣಾಂಶ ಕಡಿಮೆ ಮಾಡುವ ಮನೆ ಮತ್ತೆ ಹೇಳಿ ಅಂತ. ಮಕ್ಕಳ ನಾನು ಹೇಳಿರೋದು ಮಕ್ಕಳಿಗೂ ಯೂಸ್ ಆಗುತ್ತೆ, 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆಲ್ಲರಿಗೂ ಯೂಸ್ ಆಗುತ್ತೆ. ಅದಕ್ಕೆ ತುಂಬ ಚಿಕ್ಕ ಮಕ್ಕಳಲ್ಲಿ ಸಬ್ಜಾ ನೀರು ಚೆನ್ನಾಗಿ ಕುಡಿಸಿ, ಎಳ್ನೀರು ಕುಡಿಸಿ, ಜ್ಯೂಸಸ್ ಕುಡಿಸಿ, ನೀರನ್ನ ಚೆನ್ನಾಗಿ ಕುಡಿಸಿ, ಮಕ್ಕಳು ಉಷ್ಣಾಂಶ ಕಡಿಮೆ ಆಗುತ್ತೆ. ಮುಂದಿನ ಪ್ರಶ್ನೆ, ನಂದಿನಿ ಅವರು, ಮ್ಯಾಮ್ ಹೌ ಟು ಗೆಟ್ ಲಾಂಗ್ ವೆರಿ ಥಿಕ್ ಹೇರ್ ಅಂತೆ. ನಾನು ಹೇರ್ ಗ್ರೋತ್ ಬಗ್ಗೆ, ಹೇರ್ ಫಾಲ್ ಕಂಟ್ರೋಲ್ ಬಗ್ಗೆ, ಸ್ಪ್ಲಿಟ್ಸ್ ಹೇರ್ ಬಗ್ಗೆ, ಹೇರ್ ಆಯಿಲ್ ಬಗ್ಗೆ, ಹೇರ್ ಶಾಂಪೂಸ್ ಬಗ್ಗೆ ಎಲ್ಲದಕ್ಕೂ ವಿಡಿಯೋ ಮಾಡಿದ್ದೀನಿ, ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ಓಕೆನಾ. ಮುಂದಿನ ಪ್ರಶ್ನೆ, ಯೋಗಿತಾ ಜಿ ಅವರು, ನನ್ನ ಅಮ್ಮಗೆ ಐ ಆಪ್ರೇಷನ್ ಆಗಿದೆ, 3 ವರ್ಷ ಆಗಿದೆ, ಆನಿಯನ್ ರಸ
ಈರುಳ್ಳಿ ರಸ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳ್ತಿದ್ದಾರೆ. ಆಪ್ರೇಷನ್ ಆಗಿರೋದ್ರಿಂದ ಆದಷ್ಟು ಯೂಸ್ ಮಾಡಬೇಡಿ. ಅದು ನಾರ್ಮಲ್ ಪರ್ಸನ್ಸ್ಗೆ, ಅಂದರೆ ನಾರ್ಮಲ್ ಆಗಿರೋರಿಗೆ ಕಣ್ಣುರಿ ಬಂದು, ಕಣ್ಣು ಕೆಂಪಾಗಿದ್ದು, ಕೆಂಗಣ್ಣನ್ನು ಆಗ್ತಾ ಇರುತ್ತಲ್ವ ಡಸ್ಟ್ ಅಲರ್ಜಿಯಿಂದ, ಆಗಿರೋರಿಗೆ ಆ ಈರುಳ್ಳಿ ರಸ ವರ್ಕ್ ಆಗುತ್ತೆ. ಆಪ್ರೇಷನ್ ಆಗಿರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡಿ ಬೇಡ, ಓಕೆನಾ? ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಮುಂದಿನ ಪ್ರಶ್ನೆ, ಲರ್ನಿಂಗ್ ಟೆಕ್ ಅವರು ಕಳಿಸಿದ್ದಾರೆ. ಮ್ಯಾಮ್, ನಾನು ಯೂಸ್ ಮಾಡ್ತಿದ್ದೀನಿ, ನನಗೆ ಸಣ್ಣ ಕೂದಲು ಬಂದಿದೆ, ಆದರೆ ಉದುರೋದು ಕಮ್ಮಿ ಆಗಿಲ್ಲ, ಏನು ಮಾಡಬೇಕು? ನಿಮ್ಮ ಕೂದಲು ವೇಗವಾಗಿ ಬೆಳೆಯಲು ಈ ಎಲೆ ಬಳಸಿ ಅಂತ ಒಂದು ವಿಡಿಯೋ ಮಾಡಿದ್ದೆ, ಹೌ ಟು ಕಂಟ್ರೋಲ್ ಹೇರ್ ಫಾಲ್ ಅಂತ, ಅದಕ್ಕೆ ಮೆಸೇಜ್ ಮಾಡಿದ್ದಾರೆ. ಕೂದಲು ಖಂಡಿತ ಬೆಳೆಯುತ್ತೆ, ಜೊತೆಗೆ ಕೂದಲು ಉದುರೋ ಸಮಸ್ಯೆ ಕ್ರಮೇಣ ನಿಂತು ಹೋಗುತ್ತೆ, ಒಂದೇ ಸಲ ನಿಂತು ಹೋಗಲ್ಲ, ಕ್ರಮೇಣ ಒಂದು 2-3 ತಿಂಗಳು ಯೂಸ್ ಮಾಡಿ ಖಂಡಿತ ಕೂದಲು ಉದುರೋ ಸಮಸ್ಯೆ ನಿಂತು ಹೋಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮುಂದಿನ ಮೆಸೇಜ್, ದೀಪು ಸೆರಿಲಾಕ್ ಮನೆಯಲ್ಲೇ ಮಕ್ಕಳಿಗೆ ಸೆರಿಲಾಕ್ ತಯಾರಿಸೋದು ಹೇಳಿದ್ನಲ್ಲ, ಆ ಪೌಡರ್ನ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಕೊಡ್ಬೋದು ಅಂತ ಕೇಳ್ತಾರೆ. ಡೈರೆಕ್ಟಾಗೆಲ್ಲ ಕೊಡಬೇಡಿ, ಅದಕ್ಕೆ ಹಾಲು ಅಥವಾ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು 3-4 ನಿಮಿಷನಾದ್ರೂ ಕುದಿಸಿ ಆಮೇಲೆ ಕೊಡಿ. ಅದಕ್ಕೆ ಬೇಕಾದ್ರೆ ಕಲ್ಲು ಸಕ್ಕರೆ ಹಾಕೋಬೋದು, ನಿಮ್ಮ ಇಷ್ಟ. ಮುಂದಿನ ಮೆಸೇಜ್, ಚಂದು ಅವರು, ಮ್ಯಾಮ್ ನನ್ನ ಮಗ ಬ್ಲ್ಯಾಕ್ ಇದ್ದಾನೆ, ಹೆಸರುಕಾಳು ಪೌಡರ್ ಯೂಸ್ ಮಾಡಿದೆ ಅದರಿಂದ ಇನ್ನೂ ಬ್ಲ್ಯಾಕ್ ಆಗಿದ್ದಾನೆ ಅಂತ. ಇಲ್ಲ, ಹಾಗೇನೂ ಆಗಲ್ಲ. ಹೆಸರುಕಾಳು ಹಾಲಿನಕೇನೇನ ಮಿಕ್ಸ್ ಮಾಡಿ ಯೂಸ್ ಮಾಡಿ ಖಂಡಿತ ಕಲರ್ ಬರ್ತಾನೆ. ಬೈ ಚಾನ್ಸ್ ನಿಮಗೆ ತುಂಬ ಕಪ್ಪಾಗಿದ್ದಾನೆ ಅನಿಸಿದ್ರೆ ಅದನ್ನು ಬೇಕಾದ್ರೆ ಬಿಟ್ಬಿಡಿ, ಕಡಲೆ ಹಿಟ್ಟು ಯೂಸ್ ಮಾಡಿ. ಕಡಲೆ ಹಿಟ್ಟು ರೆಮಿಡಿ ಹೇಳಿದ್ದೀನಲ್ವ, ಅದನ್ನು ಯೂಸ್ ಮಾಡಿ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಮುಂದಿನ ಮೆಸೇಜ್, ಫರೋಕ್ ಅವರು ಕಳಿಸಿದ್ದಾರೆ. ಮ್ಯಾಮ್, ನನ್ನ ಸ್ಮೂತ್ ಹೇರ್, ದಿನಾಲು ಸ್ನಾನ ಮಾಡುವಾಗ ಹೇರ್ ಫಾಲ್ ಆಗ್ತಿದೆ, ಸೊ ತುಂಬ ಫೀಲ್ ಆಗ್ತಿದೆ, ಹಾಗಾಗಿ ನಾನು ಯಾವುದೋ ಶಾಂಪು ಯೂಸ್ ಮಾಡ್ತಾ ಇದ್ದಾರಂತೆ ಆ್ಯಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಯೂಸ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ನೀವು ಆದಷ್ಟು ನ್ಯಾಚುರಲ್ ಶಾಂಪು ಯೂಸ್ ಮಾಡಿ. ನನಗೆ ಗೊತ್ತಿರೋಂಗೆ ಖಾದಿ ಶಾಂಪು ಇಸ್ ದ ಬೆಸ್ಟ್ ನ್ಯಾಚುರಲ್ ಶಾಂಪು ಅಂತಲೇ ಹೇಳ್ಬೋದು. ಆಯಿಲ್ ಬಗ್ಗೆ ಬಂದರೆ ಮನೆಯಲ್ಲೇ ಆಯಿಲ್, ಹೇರ್ ಆಯಿಲ್ನ ತಯಾರಿಸ್ಕೊಂಡು ಬಳಸಿ. ಆದಷ್ಟು ಹೊರಗಡೆ ಸಿಗೋದ್ರಲ್ಲಿ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಮನೆಯಲ್ಲೇ ತಯಾರಿಸ್ಕೊಂಡು ಬಳಸೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಜೊತೆಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ಪ್ರೋಟೀನ್ಸ್ ಇರೋ ಫುಡ್ನ ತಿನ್ನೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಮುಂದಿನ ಮೆಸೇಜ್, ಚಂದವರು ಕಳಿಸಿದ್ದಾರೆ. ಮ್ಯಾಮ್, 6 ಮಂತ್ಸ್ ಬೇಬಿಯಿಂದ ಮಕ್ಕಳನ್ನ ಯಾವ ಟೈಮ್ಗೆ ಏನು ಮಾಡಬೇಕು, ಹೇಗೆ ಕೇರ್ ಮಾಡಬೇಕು, ಏನು ತಿನ್ನಿಸ್ಬೇಕು, ಎಲ್ಲನೂ ಕರೆಕ್ಟ್ ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಮಾಡ್ತೀನಿ, ಬಟ್ ಲೇಟ್ ಆಗುತ್ತೆ ಫ್ರೆಂಡ್. ನನ್ನ ಮಗನಿಗೂ ಇವಾಗ 7th ಮಂತ್, ನನ್ನ ಮಗಳು ಮತ್ತು ಮಗನ್ನ ನೋಡ್ಕೊಳ್ಳೋಕ್ಕೂ ಇವಾಗ ಟೈಮ್ ಸರಿ ಹೋಗ್ತಾ ಇಲ್ಲ, ಸೊ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಸೊ ವಿಡಿಯೋ ಮಾಡ್ತೀನಿ ಬಟ್ ಲೇಟ್ ಆಗುತ್ತೆ, ಓಕೆನಾ? ಮುಂದಿನ ಮೆಸೇಜ್, ವೈಷ್ಣವಿ ಗಳಗಲಿ, ಹಾಯ್ ಮ್ಯಾಮ್, ಸಮ್ಮರಲ್ಲಿ ಇದು ತಗೊಳ್ಳೋದ್ರಿಂದ ತೊಂದರೆ ಆಗಲ್ವಾ, ಬೆಳ್ಳುಳ್ಳಿ ಹಿಂಗು ಎಲ್ಲ ಹೀಟ್ ಅಲ್ವಾ, ಏನೂ ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳ್ತಾ ಇದ್ದಾರೆ. ಈ ಮನೆ ಮದ್ದು ಬಳಸಿದರೆ ಹೆರಿಗೆ ನಂತರ ಹೊಟ್ಟೆ ದಪ್ಪ ಆಗಲ್ಲ ಅಂದರೆ ವಿಡಿಯೋ 1, ಈ ವಿಡಿಯೋಗೆ ಈ ಮೆಸೇಜ್ ಕಳಿಸಿದ್ದಾರೆ. ಇಂಗು ಬೆಳ್ಳುಳ್ಳಿ ಹೀಟ್ ಆಗುತ್ತೆ. ನಾನು ಹೇಳಿರೋದೇನು, 3 ಲೀಟರ್ ನೀರು ಕುಡಿಲೇಬೇಕು. 3 ಲೀಟರ್ ನೀರು ಕುಡಿದು ನೀವು ಬಳಸಿದ್ರೆ ಖಂಡಿತ ಹೀಟ್ ಆಗಲ್ಲ. ಇದ್ರ ಜೊತೆಗೆ ವಿಡಿಯೋ 2 ಪ್ರಯತ್ನ ಮಾಡಿ, ಖಂಡಿತ ಬೇಗ ಸಣ್ಣ ಆಗ್ತೀರ. ಆದರೆ ವಿಡಿಯೋ 2 ನೆನಪಿರಲಿ, 3 ತಿಂಗಳು ಆದಮೇಲೆ ಬಳಸಬೇಕು. ಮುಂದಿನ ಮೆಸೇಜ್, ಮನು ಅವರು, ವೆಯ್ಟ್ ಇನ್ಕ್ರೀಸ್ ಆಗೋಕೆ ಯಾವುದಾದ್ರು ರೆಮಿಡಿ ಹೇಳಿ ಅಂತ ಕೇಳಿದರೆ, ನಾನು ಆರೋಗ್ಯವಾಗಿ ದಪ್ಪ ಹೇಗಾಗಬೇಕು ಅಂತ ವಿಡಿಯೋ ಮಾಡಿದ್ದೀನಿ, ನೋಡಿ ಬಳಸಿ. ಮುಂದಿನ ಮೆಸೇಜ್, ಮನು ಅವರು, 6+ ಏಜ್ ಮಗಳು ಅಂಡರ್ ವೇಟ್ ಇದ್ದಾಳೆ, ಏನು ಮಾಡಬೇಕು ಅಂದರೆ ವೆಯ್ಟ್ ಗೇನ್ಗೆ ಮಕ್ಕಳು ದಪ್ಪ ಆಗೋದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಬಳಸಿ ಫ್ರೆಂಡ್, ಖಂಡಿತ ಮಗು ಆರೋಗ್ಯವಾಗಿ ದಪ್ಪ ಆಗುತ್ತೆ, ಓಕೆನಾ? ಮುಂದಿನ ಮೆಸೇಜ್, ಸಿದ್ದರಾಜು ಅವರು, ಮೇಡಮ್ ನನಗೆ ಡೆಲಿವರಿ ಆಗಿ 8 ತಿಂಗಳಾಗಿದೆ, ಈಗ ಈ ಟಿಪ್ಸ್ ವರ್ಕ್ ಆಗುತ್ತಾ? ಅಂದರೆ ಈ ಮನೆ ಮದ್ದು ಬಳಸಿದರೆ ಹೆರಿಗೆ ನಂತರ ಹೊಟ್ಟೆ ದಪ್ಪ ಆಗಲ್ಲ, ವಿಡಿಯೋ 1 ಬಗ್ಗೆ ಕೇಳಿದರೆ ವಿಡಿಯೋ 1 ವರ್ಕ್ ಆಗಲ್ಲ, ವಿಡಿಯೋ 2 ಯೂಸ್ ಮಾಡಿ ಖಂಡಿತ ವರ್ಕ್ ಆಗುತ್ತೆ. ವಿಡಿಯೋ 1 ಫಸ್ಟ್ ತಿಂಗಳಿಂದ, ಅಂದರೆ ನಿಮ್ಗೆ ಡೆಲಿವರಿ ಆಗಿ 15 ದಿನದಿಂದನೇ ಬಳಸಿದ್ರೆ ಖಂಡಿತ ಒಂದು 4-5 ತಿಂಗಳಲ್ಲೇ ವರ್ಕ್ ಆಗುತ್ತೆ, ಬಟ್ ಇವಾಗ ಲೇಟ್ ಆಗಿರೋದ್ರಿಂದ ವಿಡಿಯೋ 2 ಫಾಲೋ ಮಾಡಿ, ಓಕೆನಾ?
ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತ ಅದಕ್ಕೆ ವಿಡಿಯೋ ಮಾಡ್ತೀನಿ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.